ಸ್ಟೂಡೆಂಟ್ಸ್ ನಾವು ಹಿಂದಿನ ತರಗತಿಯಲ್ಲಿ ಕನ್ನಡಿಗರ ತಾಯಿ ಎಂಬ ಪದ್ಯವನ್ನು ಪ್ರಾರಂಭ ಮಾಡಿದ್ವಿ ಆ ಪದ್ಯ ಭಾಗ ಮುಗ್ದಿದೆ ನೋಟ್ಸ್ ಕಳಿಸಿದ್ದೀನಿ ಅದನ್ನು ನೀವು ಕಂಪ್ಲೀಟ್ ಮಾಡಿ ಆಯ್ತಲ್ವಾ ಸರಿ ಹಾಗಾದ್ರೆ ಎರಡನೇ ಒಂದು ಪದ್ಯ ಇದೆ ಸಣ್ಣ ಸಂಗತಿ ಸಣ್ಣ ಸಂಗತಿ ಅಂದ್ರೆ ನಮ್ಮ ಅರ್ಥದಲ್ಲಿ ಸಣ್ಣ ವಿಚಾರ ಅಂತ ಅಂತೀವಲ್ವಾ ಅಂದ್ರೆ ನಾವು ಒಂದು ಚಿಕ್ಕ ಚಿಕ್ಕ ವಿಚಾರಗಳನ್ನ ಅದೇನು ಲೆಕ್ಕಕ್ಕಿಲ್ಲ ಅನ್ನೋ ತರದಲ್ಲಿ ನಾವು ಸುಮ್ನ ಆದರೆ ಅದನ್ನೇ ಕವಿ ಕೆ ಎಸ್ ನರಸಿಂಹಸ್ವಾಮಿ ಅವರು ಒಂದು ಸಣ್ಣ ವಿಚಾರವನ್ನು ಸಣ್ಣ ಸಂಗತಿಯನ್ನು ಒಂದು ಕವಿತೆಯಾಗಿ ಮಾರ್ಪಡಿಸಿ ಒಂದು ಪದ್ಯದ ರೂಪದಲ್ಲಿ ನಮಗೆ ತಿಳಿಸಿದ್ದಾರೆ ಕೇವಲ ಒಂದು ತಾಯಿ ಮತ್ತು ಮಗುವಿಗೆ ಸಂಬಂಧಪಟ್ಟಂಥ ಒಂದು ವಿಚಾರವನ್ನು ತುಂಬ ಚೆನ್ನಾಗಿ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸರಿ ಅದೇನು ಅಂತ ತಿಳ್ಕೊಳ್ಳಿಕ್ಕಿಂತ ಮುಂಚೆ ಅವರ ಒಂದು ಕವಿ ಪರಿಚಯವನ್ನು ನೋಡಿ ಆ ನಂತರ ಪದ್ಯಭಾಗವನ್ನು ನಾವು ಪ್ರಾರಂಭ ಮಾಡೋಣ ಕೃತಿಕಾರರ ಪರಿಚಯ ಆಧುನಿಕ ಕಾವ್ಯ ಸಂದರ್ಭದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಕೆ ಎಸ್ ನರಸಿಂಹಸ್ವಾಮಿ ಅವರು ಇಪ್ಪತ್ತಾರು ಒಂದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಜನಿಸಿದರು ಅಂದರೆ ಆಧುನಿಕ ಕಾವ್ಯ ಸಂದರ್ಭದ ಅಂದರೆ ಈಗಿನ ಪ್ರಸ್ತುತ ಹೊಸಗನ್ನಡದ ಕವಿಗಳ ಸಾಲಿನಲ್ಲಿ ಇವರು ಕೂಡ ಒಬ್ಬ ಪ್ರಸಿದ್ಧ ಕವಿಯಾಗಿ ಸೇರ್ಪಡೆಯಾದಂತಹ ಕೆ ಎಸ್ ನರಸಿಂಹಸ್ವಾಮಿ ಅವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ಈಗ ನಾವು ಪೇಟೆ ಅಂತೀವಲ್ಲ ಮಕ್ಕಳು ಆ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಎಂಬ ಒಂದು ಗ್ರಾಮದಲ್ಲಿ ಜನಿಸ್ತಾರೆ ಇವರ ಮೊದಲ ಕವನ ಕವನ ಸಂಕಲನ ಮೈಸೂರು ಮಲ್ಲಿಗೆ ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ಪ್ರಕಟವಾಯಿತು ಇವರ ಮೊದಲ ಕವನ ಸಂಕಲನ ಮೈಸೂರು ಮಲ್ಲಿಗೆ ಅದು ಸಾವಿರದ ಒಂಬೈನೂರ ಪ್ರಕಟಣೆ ಮೂರರಲ್ಲಿ ಮೊಟ್ಟ ಮೊದಲಿಗೆ ಬಂದ್ ಒಂದು ಸಂಕಲನ ಅಂತ ನಾವು ಹೇಳ್ಬೋದು ಇವರು ಶಿಲಾಲತೆ ಐರಾವತ ನವಪಲ್ಲವ ಇರುವಂತಿಗೆ ದೀಪದ ಮಲ್ಲಿ ಮನೆಯಿಂದ ಮನೆಗೆ ತೆರೆದ ಬಾಗಿಲು ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಆನಂತರ ಯಾವಾಗ ಮೈಸೂರು ಮಲ್ಲಿಗೆ ಪ್ರಕಟ ಆಗಿ ಸ್ವಲ್ಪ ಪ್ರಸಿದ್ಧಿಯನ್ನು ಪಡೆಯುತ್ತೋ ತುಂಬ ಪ್ರಸಿದ್ಧವಾದಂಥ ಒಂದು ಕವನ ಸಂಕಲನವಾಗಿ ಅದು ಮಾರ್ಪಡುತ್ತೋ ಆನಂತರ ಇವರು ಕೆಲವೊಂದು ಕೃತಿಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅದರಲ್ಲಿ ತುಂಬಾ ಪ್ರಸಿದ್ಧವಾದವು ಅಂತ ಈ ಮೇಲ್ಕಂಡಂತೆ ನಾವು ಕಾಣಬಹುದ ಮುಂತಾದ ಕವನ ಸಂಕಲನಗಳನ್ನ ರಚನೆ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಇವರ ತೆರೆದ ಬಾಗಿಲು ಎಂಬ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮೈಸೂರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇವರ ದುಂಡು ಮಲ್ಲಿಗೆ ಕವನ ಸಂಕಲನಕ್ಕೆ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಪಂಪ ಪ್ರಶಸ್ತಿ ಲಭಿಸಿದೆ ಅಂದರೆ ಇವರು ಬರೆದಂತಹ ತೆರೆದ ಬಾಗಿಲು ಎಂಬ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯುತ್ತೆ ಅಷ್ಟೇ ಅಲ್ಲದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪ್ರತಿ ವರ್ಷ ನಡೆಯುವ ರೀತಿಯಲ್ಲಿ ಮೈಸೂರಿನಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರು ಆಗ್ತಾರೆ ಆನಂತರ ಇವರು ಬರೆದಂತಹ ದುಂಡು ಮಲ್ಲಿಗೆ ಎಂಬ ಕವನ ಸಂಕಲನಕ್ಕೆ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಪಂಪ ಪ್ರಶಸ್ತಿ ಕೂಡ ಲಭಿಸುತ್ತೆ ಅನ್ನೋದನ್ನ ನೋಡ್ಬೋದು ಅಷ್ಟೇ ಅಲ್ಲದೇ ಇವರು ಕೆ ಎಸ್ ನರಸಿಂಹಸ್ವಾಮಿ ತುಂಬ ಪ್ರಸಿದ್ಧಿ ಪಡೆದಂಥದ್ದು ಒಂದು ಬಿರುದಿನ ಮೂಲಕ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ತುಂಬ ಒಂದು ಪ್ರಸಿದ್ಧವಾದಂಥ ಬಿರುದಿನಿಂದಲೇ ಇವರು ಇವತ್ತಿಗೂ ಕೂಡ ಶಾಶ್ವತವಾಗಿ ಅವರ ಹೆಸರು ಉಳಿದಿದೆ ಅಂತಂದ್ರೆ ಆ ಬಿರುದಿನ ಮೂಲಕ ಅಂತಹ ಬಿರುದು ಇವರಿಗೆ ಬಂದಿದ್ದು ಯಾವುದು ಅಂದರೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರೇಮ ಕವಿ ಈಗ ಮಕ್ಕಳ ನೆನಪಿರಲಿ ಪ್ರೇಮ ಕವಿ ಎಂದು ಯಾವ ಕವಿಯನ್ನು ಕರೆಯಲಾಗುತ್ತೆ ಅನ್ನೋ ಪ್ರಶ್ನೆ ಬರ್ಬೋದು ಕೆ ಎಸ್ ನರಸಿಂಹಸ್ವಾಮಿ ಕೆ ಎಸ್ ನರಸಿಂಹಸ್ವಾಮಿ ಅವರಿಗೆ ಏನೆಂದು ಕರೆಯುತ್ತಿದ್ದರು ಅಂತನೂ ಕೂಡ ಬರ್ಬೋದು ಏನಂತ ಪ್ರೇಮ ಕವಿ ಎಂಬ ಒಂದು ಹೆಸರಿನಿಂದಲೇ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಂತಹ ಪ್ರಸಿದ್ಧ ಕವಿ ಅಂತ ನಾವಿಲ್ಲಿ ಹೇಳ್ಬೋದು ಎರಡು ಸಾವಿರದ ನಾಲ್ಕರಲ್ಲಿ ದೈವ ದಿನರಾದರು ಅಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಮರಣವನ್ನ ಹೊಂದರೆ ಅರ್ಥ ಆಯ್ತು ಮಕ್ಕಳ ಇಷ್ಟು ಕೆ ಎಸ್ ನರಸಿಂಹಸ್ವಾಮಿ ಅವರಿಗೆ ಸಂಬಂಧಪಟ್ಟಂತಹ ಅವರು ಎಲ್ಲಿ ಹುಟ್ಟಿದ್ರು ಎಷ್ಟಲ್ಲ ಹುಟ್ಟಿದ್ರು ಅವ್ರು ಬರೆದಂತಹ ಮೊಟ್ಟ ಮೊದಲ ಕವನ ಸಂಕಲನ ಯಾವುದಾಗಿತ್ತು ಜೊತೆಗೆ ಅವ್ರು ಬರೆದಂತಹ ಹಲವಾರು ಕವನ ಸಂಕಲನಗಳು ಯಾವುದಾಗಿದ್ದು ಆನಂತರ ಇವರ ಕವನ ಸಂಕಲನಗಳಿಗೆ ಯಾವ್ಯಾವ ಪ್ರಶಸ್ತಿ ದೊರೆಯುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ ಮತ್ತೆ ಯಾವ ಬಿರುದಿಂದ ಗುರುತಿಸ್ತಾ ಇದ್ರು ಯಾವ ಬಿರುದನ್ನು ಇವರಿಗೆ ನೀಡಲಾಗಿತ್ತು ಅನ್ನೋದನ್ನ ನೋಡಿದ್ವಿ ಹೌದಲ್ವಾ ಇಷ್ಟನ್ನು ತಿಳ್ಕೊಂಡ್ವಿ ಸರಿ ಹಾಗಾದ್ರೆ ಪದ್ಯ ಪ್ರಾರಂಭ ಆಗಿಂತ ಮುಂಚೆ ಇಡೀ ಪದ್ಯಕ್ಕೆ ಸಂಬಂಧಪಟ್ಟಂತ ಅಷ್ಟು ವಿಚಾರ ಇಲ್ಲೊಂದು ಆಶಯ ಭಾವದಲ್ಲಿದೆ ಈ ಆಶಯ ಭಾವದಲ್ಲಿ ಏನು ಮಾಹಿತಿ ಇದೆಯೋ ಅದನ್ನೇ ಇಲ್ಲಿ ಪದ್ಯದಲ್ಲಿರುವಂತದ್ನೆ ಇಲ್ಲಿ ವಿವರಣಾತ್ಮಕವಾಗಿ ಕೊಟ್ಟಿದ್ದಾರೆ ಆಶಯ ಭಾವದಲ್ಲಿ ಏನು ವಿಚಾರವನ್ನು ಕೊಟ್ಟಿದ್ದಾರೋ ಅದೇ ಪದ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಅರ್ಥ ಆಗ್ತಿದ್ಯಾ ಹಾಗಾದ್ರೆ ಆಶಯ ಭಾವವನ್ನು ತಿಳ್ಕೊಳ್ಳೋಣ ಅಲ್ಲಿಗೆ ಸಂಪೂರ್ಣವಾಗಿ ನಮಗೆ ಪದ್ಯನೇ ತಿಳ್ಕೊಂಡಂಗೆ ಆಗುತ್ತೆ ಆನಂತರ ಪದ್ಯವನ್ನ ಇನ್ನೊಮ್ಮೆ ನೋಡೋಣ ಆಶಯ ಭಾವ ಸಣ್ಣ ಸಂಗತಿ ಕವನದಲ್ಲಿ ಕವಿ ತಾಯಿಯ ಪಕ್ಕದಲ್ಲಿ ಮಲಗಿರುವ ಮಗು ನಟ್ಟಿರುಳು ತನ್ನ ಹೊದಿಕೆಯನ್ನು ನಟ್ಟಿರುಳು ಅಂದ್ರೆ ನಟ್ಟ ನಡುವೆ ಅಂದರೆ ಮಧ್ಯರಾತ್ರಿ ಅಂತ ಅರ್ಥ ತನ್ನ ಹೊದಿಕೆಯನ್ನು ಕಿತ್ತೆಸದ ಓದಿಕೆ ಅಂದರೆ ತನ್ನ ಮೇಲೆ ಒದಿಸಿದಂತಹ ಒಂದು ನಾವೀಗ ರಗ್ಗು ಅಂತೀವಲ್ವಾ ಹಾಗೆ ತನ್ನ ಮೇಲೆ ಒದಿಸಿದಂಥ ಒಂದು ಹೊದಿಕೆ ಕಿತ್ತೆಸೆದಾಗ ಮತ್ತೆ ಮತ್ತೆ ತಾಯಿಯ ಕೈ ಮಗುವಿನ ಹೊದಿಕೆಯನ್ನು ಸರಿಪಡಿಸುವ ಸಣ್ಣ ಸಂಗತಿಯೊಂದನ್ನು ಪ್ರಕೃತಿಯ ನೀರು ತುಂಬಿರುವ ಕರಿಮುಗಿಲು ಆಕಾಶಕ್ಕೆ ಉಣ್ಣಿಮೆಯ ಕಣ್ಣು ತೆರೆದ ಬಾನಬೀದಿಗೆ ತಾರೆ ಬಂದಿವೆ ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುವ ಮೊದಲಾದ ಪ್ರಾಕೃತಿಕ ಚೌಕಟ್ಟಿನೊಳಗಿನ ದೊಡ್ಡ ಘಟನೆ ಘಟನೆಗಳೊಂದಿಗೆ ಹೋಲಿಸಿ ವರ್ಣಿಸಲಾಗಿದೆ ಈ ಸಣ್ಣ ಸಂಗತಿ ವಾಸ್ತವವಾಗಿ ಸದಾ ಕಾಲ ಕಾಪಾಡುವ ಕರುಣೆಯೊಂದರ ಸಂಕೇತವಾಗಿದೆ ಹಗಲಿರುಳೆನ್ನದೇ ಸದಾ ತನ್ನ ಮಗುವಿನ ಆರೈಕೆಯಲ್ಲಿ ತನ್ನ ತಾಯಿತನದ ಸಾರ್ಥಕ್ಯ ಪಡೆಯುವ ತಾಯಿಯ ಹೃದಯದ ತುಡಿತ ಮಿಡಿತಗಳ ಗಹನವಾದ ತತ್ವದ ಸಂಕೇತವಾಗಿದೆ ಹೆಣ್ಣಿನ ಜನ್ಮ ಸಾರ್ಥಕ್ಯವನ್ನು ಪಡೆಯುವುದು ಹಾಗೂ ಜೀವನ ಪರಿ ಹಾಗೂ ಜೀವನ ಪರಿಪೂರ್ಣಗೊಳ್ಳುವುದು ಆಕೆಯ ತಾಯ್ತನದಲ್ಲಿ ಆ ಮಗುವಿನ ಆರೈಕೆ ಪೋಷಣೆ ಲಾಲನೆ ಪಾಲನೆಗಳೆಲ್ಲ ಪಾಲನೆಗಳಲ್ಲಿಯೇ ತನ್ನೆಲ್ಲ ಸುಖ ಸಂತೋಷಗಳನ್ನು ಕಾಣುತ್ತಾಳೆ ಹಾಗೂ ತನ್ನ ನೋವು ಸಂಕಟಗಳನ್ನು ಮರೆಯುತ್ತಾಳೆ ಹಗ್ಗಲಿರುಳೆನ್ನದೇ ತನ್ನ ಮಗುವಿನ ಸಂರಕ್ಷಣೆಯನ್ನು ಮಾಡುವ ತಾಯಿ ಹೃದಯದ ಮಿಡಿತವನ್ನು ಪ್ರಕೃತಿಯ ಸನ್ನಿವೇಶಗಳಿಗೆ ಹೋಲಿಸಿರುವುದು ಸಹೃದಯರ ಮನದಲ್ಲಿ ಸದಾ ನಿಲ್ಲುತ್ತದೆ ಅರ್ಥ ಆಯ್ತು ಮಕ್ಕಳ ಅಂದರೆ ಇಲ್ಲಿ ಆಶಯ ಭಾವದಲ್ಲಿ ಏನನ್ನು ಕೊಡಲಾಗಿದೆ ಅಂತಂದ್ರೆ ಈ ಸಣ್ಣ ಸಂಗತಿ ಅನ್ನೋ ಒಂದು ಪದ್ಯ ಪ್ರಮುಖವಾಗಿ ಯಾವ ವಿಚಾರ ತಿಳಿಸ್ತಾ ಇದೆ ಅಂದ್ರೆ ಒಂದು ತಾಯಿ ಮತ್ತು ಮಗುವಿನ ಬಗ್ಗೆ ತಾಯಿ ಮಗುವನ್ನೇ ಮುಖ್ಯವಾಗಿ ಮುಖ್ಯವಾಗಿ ಅವ್ರನ್ನ ಇಟ್ಕೊಂಡು ಅವರ ತಾಯಿ ಮಗುವಿನ ಇಬ್ಬರ ನಡುವಿನ ಪ್ರೀತಿಯ ಒಂದು ಬಾಂಧವ್ಯವನ್ನೇ ಇಡೀ ಪದ್ಯವಾಗಿ ಇಲ್ಲಿ ರೂಪಿಸಿಕೊಳ್ಳಲಾಗಿದೆ ಅಂದ್ರೆ ಮಧ್ಯರಾತ್ರಿಯಲ್ಲಿ ನಟ್ಟಿರುಳು ಅರ್ಧ ರಾತ್ರಿಯಲ್ಲಿ ಒಂದು ಮಗು ತಾಯಿ ತನ್ನ ಮಗುವನ್ನು ಪಕ್ಕದಲ್ಲಿ ಮಲಗಿಸ್ಕೊಂಡು ಮಲಗಿದ ಸಂದರ್ಭದಲ್ಲಿ ಮಗುವಿಗೆ ಏನು ತೊಂದರೆ ಆಗಬಾರ್ದು ಅಂತ ಮೇಲೆ ಒದಿಕೆಯನ್ನು ಒದಿಸಿರ್ತಾಳೆ ಆದರೆ ಮಗು ಆ ನಿದ್ದೆಗಣ್ಣಿನಲ್ಲಿ ಪದೇ 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 ಒದಿಕೆಯನ್ನು ಕಿತ್ತೆಸ್ತಾ ಇರುತ್ತೆ ಕಿತ್ತೆಸ್ತಂಗೆ ಕಿತ್ತೆಸ್ದಂಗೆ ತಾಯಿಯ ಕೈ ಯಾವಾಗಲೂ ಸದಾ ಮಗುವಿನ ಮೇಲೆ ಇರುತ್ತೆ ಆ ಒದಿಕೆಯನ್ನು ಮತ್ತೆ 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 ಆಗ್ತಾ ಇರ್ತಾಳೆ ತಾಯಿ ಅದರ ಜೊತೆಗೆ ಕರಿಮುಗಿಲು ಅಂದರೆ ಇದು ಮನೆಯೊಳಗೆ ನಡೆಯುವಂಥ ಸಂದರ್ಭ ಆದರೆ ಮನೆಯಿಂದ ಹೊರಗಡೆ ಪ್ರಕೃತಿಯಲ್ಲಿ ಕರಿಮುಗಿಲು ಅಂದರೆ ಕಪ್ಪಾದಂಥ ಆಕಾಶ ಜೊತೆಗೆ ಆ ದಿನ ಹುಣ್ಣಿಮೆ ಆಗಿದೆ ಹುಣ್ಣಿಮೆ ಅಂದ ತಕ್ಷಣ ಹುಣ್ಣಿಮೆಯ ಒಂದು ಚಂದ್ರನ ಬೆಳಕು ಇಡೀ ಭೂಮಿಗೆಲ್ಲ ಬೆಳಕು ಬೀರ್ತಾ ಇದೆ ಅಷ್ಟೇ ಅಲ್ಲದೆ ಆಕಾಶದ ತುಂಬೆಲ್ಲ ನಕ್ಷತ್ರಗಳು ಬಂದಿದೆ ತಂಪಾದ ಒಂದು ಗಾಳಿ ಇಷ್ಟೆಲ್ಲ ಪ್ರಾಕೃತಿಕ ವರ್ಣನೆಯನ್ನು ಜಗತ್ತಿನಲ್ಲಿ ಹೇಳೋದ್ರ ಮೂಲಕ ಇಂತಹ ಸಂದರ್ಭದಲ್ಲಿ ಮನೆ ಒಳಗಡೆ ನಾಲ್ಕು ಗೋಡೆಯ ಒಂದು ಮನೆ ಒಳಗಡೆ ತಾಯಿ ಮತ್ತು ಮಗುವಿನ ಬಾಂಧವ್ಯ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ತಿಳಿಸೋದ್ರ ಜೊತೆಗೆ ತಾಯಿ ತನ್ನ ಜನ್ಮದಲ್ಲಿ ಒಂದು ಹೆಣ್ಣಿನ ಒಂದು ಜನ್ಮ ಸಾರ್ಥಕ ಆಗುವಂಥದ್ದು ಅವಳಿಗೆ ಒಂದು ಮಗು ಜನಿಸಿದ ನಂತರ ಅಂದರೆ ಒಂದು ಮಗುವನ್ನು ಪಡೆದಂತಹ ಹೆಣ್ಣು ಇಡೀ ತನ್ನ ಜನ್ಮವನ್ನು ಅದರಲ್ಲೇ ಆ ಮಗುವಿನ ಒಂದು ಸುಖ ದುಃಖ ನೋವು ನಲಿವು ಸಂತೋಷವನ್ನೇ ನೋಡ್ತಾ ತನ್ನಲ್ಲಿರುವಂಥ ಎಷ್ಟೇ ದುಃಖಗಳನ್ನು ಒಬ್ಬಳು ಹೆಣ್ಣು ತನ್ನ ದುಃಖಗಳನ್ನು ಮರೆಯೋದ್ರ ಜೊತೆಗೆ ಮಗುವಿನ ಸಂತೋಷದಲ್ಲೇ ಹೇಗೆ ದುಃಖವನ್ನು ಮರಿತಾಳೆ ಅನ್ನೋದನ್ನೇ ಜೊತೆಗೆ ಹೆಣ್ಣಿನ ಜನ್ಮ ಸಾರ್ಥಕ ಆಗುವಂಥದ್ದೇ ಒಂದು ಮಗುವನ್ನು ಪಡೆದ ನಂತರ ಮಗುವಿನ ಲಾಲನೆ ಪಾಲನೆ ಅವಳ ಮಗುವನ್ನು ಒಂದು ಪೋಷಣೆ ಮಾಡುವಂಥದ್ದು ಇದರಲ್ಲಿ ತನ್ನ ಇಡೀ ಜೀವನವನ್ನು ಸಂತೋಷದಿಂದ ಕಳಿತಾಳೆ ಅನ್ನೋದನ್ನು ಹೆಣ್ಣು ಎಂತಹ ಕರುಣಾಮಯಿ ಮತ್ತೆ ತ್ಯಾಗಮಯಿ ತನ್ನ ಮಗುವಿಗೋಸ್ಕರ ಏನೆಲ್ಲ ತ್ಯಾಗವನ್ನು ಮಾಡಲಿಕ್ಕೆ ಸಿದ್ಧಳಿರ್ತಾಳೆ ಅನ್ನೋದನ್ನ ಪ್ರಮುಖವಾಗಿ ಗುರುತಿಸುವಂತ ಒಂದು ಭಾಗನೆ ಈ ಒಂದು ಸಣ್ಣ ಸಂಗತಿ ಎಂಬ ಒಂದು ಪದ್ಯ ಭಾಗ ಅರ್ಥ ಮಕ್ಕಳ ಈ ಪದ್ಯ ಭಾಗದಲ್ಲಿ ಅದೇ ವಿಚಾರವನ್ನ ನಮಗೆಲ್ರಿಗೂ ಮನದಟ್ಟು ಮಾಡೋ ಪ್ರಯತ್ನವನ್ನ ಕವಿ ಇಲ್ಲಿ ಮಾಡ್ತಾ ಹೋಗಿದ್ದಾರೆ ನೋಡಿ ಇಲ್ಲಿ ಉದಾಹರಣೆಗೆ ಚಿತ್ರದಲ್ಲೇ ಇದೆ ಸರಿ ಇದೇನು ಇದ್ರ ವಿವರಣೆ ಏನು ಅನ್ನೋದನ್ನ ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಇಡೀ ಪದ್ಯದ ವಿವರಣೆ ಈ ಚಿತ್ರದಲ್ಲಿ ನಮಗೆ ಅರ್ಥ ಆಗುತ್ತೆ ಸರಿ ಅದರ ವಿವರಣೆಯನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಇವತ್ತಿಗಿಷ್ಟು ಸಾಕು ಅರ್ಥ ಆಯ್ತು ಮಕ್ಕಳ